ಇಂದಿನ ಯುವ ಸಮೂಹ ಹಲವು ದುಶ್ಚಟಗಳಿಗೆ ಮಾರು ಹೋಗಿ ತಮ್ಮ ಅಮೂಲ್ಯವಾದ ಶೈಕ್ಷಣಿಕ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಬಹುಮುಖ್ಯವಾಗಿದೆ ಎಂದು ತೀರ್ಥಹಳ್ಳಿ ಉಪವಿಭಾಗದ ಡಿವೈಎಸ್ಪಿ ಗಜಾನನ ಮಾಮನ ಸುತಾರ ಹೇಳಿದ್ರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಯುವ ಪೀಳಿಗೆ ಪೊಲೀಸ್ ಇಲಾಖೆಯ ನಿಯಮಾವಳಿಗಳನ್ನು ಪಾಲಿಸಿದ್ರೆ ಸಮಾಜದಲ್ಲಿನ ತಪ್ಪುಗಳನ್ನು ತಿದ್ದೋದಕ್ಕೆ ಸಾಧ್ಯ. ಹಾಗಾಗಿ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದರು. ಕಾಲೇಜಿನ ಪ್ರಾಂಶುಪಾಲ ಎ ಮಂಜುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ನೀವು ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ ಡಿಸೈಡ್ ಮಾಡೋದು ಈ ಏಜಲ್ಲಿ ಮಾತ್ರ. ಅದಾದ್ಮೇಲೆ 25-30 ನಾನು ಡಿಸೈಡ್ ಮಾಡ್ತೀನಪ್ಪ ಅಂದ್ರೆ ಕಾಲ ಮುಂಚೆ ಹೋಗ್ಬಿಟ್ಟಿರುತ್ತೆ. ಸೊ ಆ ಒಂದು ತಿಳುವಳಿಕೆಯಲ್ಲಿ ನಿಮ್ಗೆ ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬರಲಿ. ಕೆಲವೊಂದು ವಿಷಯಗಳು ಏನು ಹಾನಿಕಾರಕ ವಿಷಯಗಳು ಇದಾವೆ, ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲಾ ಪೊಲೀಸ್ ಠಾಣೆಗಳ ವತಿಯಿಂದ ನಾವು ಬಂದು ಎಲ್ಲ ಸ್ಕೂಲ್ಗಳಿಗೆ ವಿದ್ಯಾರ್ಥಿ ನಿಲಯಗಳಿಗೆ ಬಂದು ವಿದ್ಯಾರ್ಥಿಗಳನ್ನ ಮಾತಾಡಿಸಿ ಕೆಲವೊಂದು ವಿಷಯಗಳ ಬಗ್ಗೆ ಜಾಗೃತಿ ಕೊಟ್ಟು ಹೋಗ್ತಾ ಇರ್ತೀವಿ. ಅಂದ್ರೆ ಈ ಏಜ್ ಅಲ್ಲಿ ಎರಡು ರಸ್ತೆಗಳು ಹೋಗುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಈ ಏಜ್ ಹೇಗಿದೆ ಅಂತಂದ್ರೆ ಇಲ್ಲಿಂದ ನಿಮ್ಮ ಜೀವನ ನೆಕ್ಸ್ಟ್ ಒಂದು 10-15-20 ಹೇಗಿರುತ್ತಪ್ಪ ಅಂತ ಡಿಸೈಡ್ ಮಾಡೋದೇ ಈ ಏಜ್. ಈ ಏಜ್ ಅಲ್ಲಿ ನೀವು ಏನ್ ತೀರ್ಮಾನ ತಗೊಂತೀರಿ, ಈ ಏಜ್ ಅಲ್ಲಿ ನೀವು ಏನ್ ನಿಮ್ ಲೈಫ್ ಮೇಲೆ ವರ್ಕ್ ಮಾಡ್ತೀರಿ ಅದು ತುಂಬಾ ಮುಂದೆ ಹೋಗುತ್ತೆ. SSLC PUC ಅನ್ನೋದು ಏನಿದೆ ಅಲ್ಲ, ಒಂಥರ ಡೈವರ್ಷನ್ ಇದ್ದಂಗೆ. ನೀವು ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ನನ್ನ ಜೀವನದಲ್ಲಿ ಅಂತ ಡಿಸೈಡ್ ಮಾಡೋದು ಈ ಏಜ್ ಅಲ್ಲಿ ಮಾತ್ರ. ಅದಾದ್ಮೇಲೆ 25-30 ನಾನು ಡಿಸೈಡ್ ಮಾಡ್ತೀನಪ್ಪ ಅಂದ್ರೆ ಕಾಲ ಮಿಂಚ ಹೋಗ್ಬಿಟ್ಟಿರುತ್ತೆ. ಸೊ ಆ ಒಂದು ತಿಳುವಳಿಕೆಯಲ್ಲಿ ನಿಮ್ಗೆ ನಿಮ್ಮ ಜೀವನದ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬರಲಿ. ಕೆಲವೊಂದು ವಿಷಯಗಳು ಏನು ಹಾನಿಕಾರಕ ವಿಷಯಗಳಿದ್ದಾವೆ ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲಾ ಪೊಲೀಸ್ ಠಾಣೆಗಳ ವತಿಯಿಂದ ನಾವು ಬಂದು ಎಲ್ಲ ಸ್ಕೂಲ್ಗಳಿಗೆ ವಿದ್ಯಾರ್ಥಿ ನಿಲಯಗಳಿಗೆ ಬಂದು ವಿದ್ಯಾರ್ಥಿಗಳನ್ನ ಮಾತಾಡಿಸಿ ಕೆಲವೊಂದು ವಿಷಯಗಳ ಬಗ್ಗೆ ಜಾಗೃತಿ ಕೊಟ್ಟು ಹೋಗ್ತಾ ಇರ್ತೀವಿ. ಓಕೆನಾ, ಅದಕ್ಕೋಸ್ಕರ ಇವತ್ತು ನಾವು ರಿಪ್ಪನ್ಪೇಟೆಗೆ ಬಂದಿದ್ದೀನಿ. ಸರಿನಾ, ಕೇಳ್ತೀರಾ? ಯಾವ ಕ್ಲಾಸ್ ಇತ್ತು ಇವತ್ತು? ಇವತ್ತು ನಮ್ ಕ್ಲಾಸ್ ತಗೊಂಡ್ಬಿಡಿ, ಒಂದು ಒಂದ್ ಕ್ಲಾಸ್. ಸರಿನಾ, ಫಸ್ಟ್ ನಾವು ಮಾತಾಡ್ಬೇಕಾಗಿರೋದು ಸೈಬರ್ ಕ್ರೈಮ್ಸ್ ಬಗ್ಗೆ. ಸೈಬರ್ ಕ್ರೈಮ್ಸ್ ಅಂತ ಕೇಳಿದ್ರೆ ಯಾರಾದ್ರು ಏನ್ ಹೇಳಿ? ಜೋರ ಹೇಳ್ಬೇಕಪ್ಪ, ಅದ್ರ ಪರವಾಗಿಲ್ಲ, ಹೇಳಮ್ಮ ಹೇಳಿ, ತೊಂದ್ರೆ ಇಲ್ಲ. ಸೈಬರ್ ಕ್ರೈಮ್ಸ್ ಹೇಳ್ರು, ಆನ್ಲೈನ್ ಫ್ರಾಡ್. ಗುಡ್. ಮತ್ತೆ ಹ್ಯಾಕಿಂಗ್, ವೆರಿ ಗುಡ್. ಮತ್ತೆ ಇನ್ನೊಂದು